निडुकात्मज रावणादि निशाचर ध्वंसी धेनुकासुर मथन त्रिपुरव हानि गई सिद निपुण कलि मुख दानवर संहरिसि धर्मरि कायद सुजनरनु कायद सुजनरनु कायद सुजनरनु ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನು ಧರಿಸಿ ಹನು ಅಪ್ರತಿಮಲ್ಲವಾದ್ಮಥ ಜನಕ ಜಗದ್ಯಾದ್ಯಂತ ಮಧ್ಯಗಳ ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನು ಧರಿಸಿ ಹನು ಅಪ್ರತಿಮಲ್ಲವಾದ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ಭಕುತನಿಗೆ ಸೊಲ್ಲಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದ ಆದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇ ಹರೆ ಶ್ರೀನಿವಾಸ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಈಗ ತಾನೇ ಕೇಳಿದ್ರಲ್ಲ ಹರಿಕಥಾಮೃತ ಸಾರ, ಇದರ ಕೆಲವು ಅದ್ಭುತವಾದ ಸಾಲುಗಳನ್ನು. ಹರಿದಾಸು ಪರಂಪರೆನೇ ಹಾಗಿರಿ, ಹರಿನಾಮ ಸಂಕೀರ್ತನೆ ಅಥವಾ ದಾಸ ಸಾಹಿತ್ಯ ಇನ್ ಜನರಲ್, ಅದನ್ನು ರಾಗ ಸಂಯೋಜನೆ ಮಾಡೋದಾಗಲಿ ಅಥವಾ ಅದನ್ನು ಓದೋದಾಗಲಿ ಹಾಡೋದಂತೂ ತುಂಬ ಎಷ್ಟೋ ಜನಪದ ಪುಣ್ಯ ಇದ್ದರೆ ಮಾತ್ರ ಅದು ಆ ಅವಕಾಶ ಲಭಿಸುತ್ತೆ. ಹರಿದಾಸ ಕೀರ್ತನೆಗಳಲ್ಲಿ ದ್ವೈತ ಸಿದ್ಧಾಂತದ ಪರಂಪರೆಯ ದಾಸ ಕೀರ್ತನೆ ರಚನೆ ಮಾಡಿದಂಥ ಹರಿದಾಸ ಪರಂಪರೆಯಲ್ಲಿ ಅಗ್ರಗಣ್ಯರು ನಮ್ಮ ಶ್ರೀ ಜಗನ್ನಾಥ ದಾಸರು. ಮಾನ್ವಿ, ರಾಯಚೂರು ಜಿಲ್ಲೆಯ ಮಾನ್ವಿಯವರು ಶ್ರೀ ಜಗನ್ನಾಥ ದಾಸರ ಹರಿದಾಸ ಪರಂಪರೆಯಲ್ಲಿ ಅಗ್ರಗಣ್ಯರು, ಶ್ರೇಷ್ಠರು ಡೆಫಿನೆಟ್ಲಿ ಹೌದು. ಯಾಕೆ ಅಂತಂದರೆ ಅವರ ಹಾಡುಗಳನ್ನು, ಅವರ ಕೀರ್ತನೆಗಳೇ ಆಗಿರಬಹುದು ಅಥವಾ ತತ್ವ ಸುವಾಲಿ ಆಗಿರಬಹುದು ಅಥವಾ ಹರಿಕಥಾಮೃತ ಸಾರ ಅಂತಕ್ಕಂಥ ಒಂದು ಬೃಹತ್ತಾದ ಒಂದು ಏನು ಹೇಳ್ತಾರೆ, ಅದೇ ಒಂದು ಲೋಕ ಹರಿದಾಸ ಲೋಕದಲ್ಲಿ ಹರಿಕಥಾಮೃತ ಸಾರ ಅಂತಕ್ಕಂಥದ್ದು ಒಂದು ದೊಡ್ಡ ಲೋಕ. ಅಂದರೆ ಅದರ ಒಂದು ವ್ಯಾಪ್ತಿ ಏನಿದೆಯಲ್ಲ, ದಿಗ್ದಿಗಂತದಿಂದ ಆಚೆ ಅಂದರೆ ಟುವರ್ಡ್ಸ್ ಇಟರ್ನಿಟಿ, ಅದನ್ನು ಓದಿ ಪಠಣ ಮಾಡಿ ತಿಳ್ಕೊಳ್ಳೋದಕ್ಕೆ ಆಗಲಿ ಅಥವಾ ಹಾಡೋದಕ್ಕೆ ಆಗಲಿ ಒಂದು ಜನ್ಮ ಸಾಕಾಗಲ್ಲ ಅಲ್ವಾ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಥವಾ ಈ ಹರಿಕಥಾಮೃತ ಸಾರ ಯಾಕೆ ನಾನು ಹಾಡಿದೆ ನಿಮ್ಮ ಮುಂದೆ ಹಂಚಿಕೊಂಡೆ ಅಂತಂದರೆ, ಅದು ಒಂದು ಕಾರಣ ಇದೆ. ಅದಕ್ಕೆ ಬಹಳ ಮಹತ್ತರವಾದ ಒಂದು ಘಟ್ಟ ಇವಾಗ ನಮ್ಮ ಹರಿದಾಸ ಪರಂಪರೆಯಲ್ಲಿ ಬರ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹರಿಭಕ್ತಿ ಸಾರವನ್ನು ಇಷ್ಟಪಡೋರಿಗಾಗಲಿ, ಹರಿದಾಸ ಪರಂಪರೆಯನ್ನು ಹಾಡಿ ಕಲಿಯುವಂಥ ನಮ್ಮ ಬಂಧುಗಳಿಗೆ ಇದೊಂದು ಸುವರ್ಣಾವಕಾಶ. ಒಂದು ಅವಕಾಶ ಏನು ಅಂತಂದರೆ, ಶ್ರೀ ಜಗನ್ನಾಥದಾಸರು ಇವರ ಬಗ್ಗೆ ಒಂದು ಚಲನಚಿತ್ರ ತಯಾರಾಗಿದೆ. ಇಟ್ಸ್ ಅ ಫೀಚರ್ ಫಿಲ್ಮ್. ಜಗನ್ನಾಥ ದಾಸರ ಸಾಹಿತ್ಯವನ್ನು ಓದೋದೇ ಅಷ್ಟು ಪುಣ್ಯ ಅಂತಂದಮೇಲೆ ಚಲನಚಿತ್ರ ತಯಾರಾಗಬೇಕು ಅಂದರೆ ಅದು ಎಂಥ ದೊಡ್ಡ ಕೆಲಸ ಅಲ್ವಾ. ಅತ್ಯಂತ ಶ್ಲಾಘನೀಯ, ಅತ್ಯಂತ ಪವಿತ್ರವಾದ ಒಂದು ಸಾಧನೆ, ಒಂದು ಶ್ರೇಷ್ಠವಾದ ಕೆಲಸ. ನೂರಾರು ಭಕ್ತಿ ಸಾರದ ನೂರಾರು ಹರಿದಾಸ ಕೃತಿಗಳನ್ನು ರಚನೆ ಮಾಡೋದಲ್ಲದೆ ಹರಿಕಥಾಮೃತ ಸಾರ ಷಟ್ಪದಿ ಸ್ಟೈಲ್ನಲ್ಲಿ ಅಂದರೆ ಷಟ್ಪದಿ ಛಂದಸ್ನಲ್ಲಿ ಇದರ ರಚನೆಯಾಗಿದೆ. ಹರಿಕಥಾಮೃತ ಸಾರ ಅಂತಕ್ಕಂಥ ನೇಟಿವ್ ಷಟ್ಪದಿ ಸ್ಟೈಲ್ ಉಳ್ಳಂಥ ಈ ಶ್ಲೋಕಗಳಿಗೆ ಅಥವಾ ಗೀತೆಗಳಿಗೆ ಅಥವಾ ವರ್ಸಸ್ ಅಂತ ಏನು ಹೇಳ್ತೀವಿ, ಇಟ್ ಇಸ್ ಇನ್ಕಂಪಾರೇಬಲ್ ಅಂಡ್ ಅನ್ರಾವಲಿಸ್ಟಿಕ್ ಅನ್ಡೌಟೆಡ್ಲಿ. ಆ್ಯಂಡ್ ತತ್ವ ಸುವಾಲಿ ಇಸ್ ದ ನೇಟಿವ್ ತ್ರಿಪದಿ ಸ್ಟೈಲ್. ಸೊ ಹೀಗೆ ನೂರಾರು ಸಾವಿರಾರು ರಚನೆಗಳನ್ನು ಮಾಡಿದಂಥ
ಅಗ್ರಗಣ್ಯ ಶ್ರೇಷ್ಠ ಹರಿದಾಸ ಪರಂಪರೆಯಲ್ಲಿ ಶ್ರೇಷ್ಠರಾದ ಸಿದ್ಧಿ ಪುರುಷರಾದ ಶ್ರೀ ಜಗನ್ನಾಥದಾಸರ ಬಗ್ಗೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದವರು ಅಂತಂದ್ರೆ ಮಾತಾಂಬುಜ ಬ್ಯಾನರ್ಸ್ನ ಒಂದು ಬ್ಯಾನರ್ನಲ್ಲಿ ನಿರ್ದೇಶಕರಾದಂಥ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು ಹಾಗೂ ಪ್ರೊಡ್ಯೂಸರ್ಸ್ ಆಗಿ ಜೊತೆಗೂಡಿದ್ದಾರೆ. ಬನ್ನಿ ಬಾಂಧವರೇ, ಎಲ್ಲರೂ ಸೇರಿ ಈ ಚಿತ್ರವನ್ನು ನೋಡೋಣ. ಈ ಚಿತ್ರದ ಇಡೀ ತಂಡಕ್ಕೆ ಶುಭವನ್ನು ಹಾರೈಸೋಣ. ಶ್ರೀ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ, ಈ ಚಿತ್ರಕ್ಕೆ ಎಲ್ಲ ರೀತಿಯ ಯಶಸ್ಸು ದೊರಕಲಿ ಅಂತ ಹೇಳಿ. ಚಿತ್ರ ನೋಡಿ, ದೊಡ್ಡ ಪರದೆ ಮೇಲೆ ನೋಡಿ, ಎಲ್ಲ ಜನರೇಷನ್ನು ಈ ಚಿತ್ರವನ್ನು ನೋಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಆಫ್ ಶ್ರೀ ಜಗನ್ನಾಥದಾಸರು.